ಇನ್ನು ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸೋದಾಗಿ ಈಗಾಗಲೇ ಏನು ಶಿಕ್ಷಣ ಸಚಿವರು ತೀರ್ಮಾನವನ್ನ ಕೈಗೊಂಡಿದ್ರು ಅದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ ಅಂತ ಕೂಡ ಹೇಳಿದ್ರು ಯಾಕೆಂದ್ರೆ ಕೋವಿಡ್ ಸೋಂಕಿತರ ಸಂಖ್ಯೆಯಲ್ಲಿ ನೆಕ್ಸ್ಟ್ ಬಂತು ಮಕ್ಕಳಿಗೆ ತಲುಪುತ್ತೆ ಅದು ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಇದೀಗ ಎಲ್ಲೋ ಒಂದು ಕಡೆ ದ್ವಂದ್ವ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು ಇದರ ಬಗ್ಗೆ ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ನೋಡ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸೋದಾಗಿ ಸಚಿವರ ದ್ವಂದ್ವ ಹೇಳಿಕೆ ಈಗಾಗಲೇ ಏನು ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ರು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ನಾವು ನಡೆಸ್ತೇವೆ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು ಇನ್ನು ನಿಗದಿ ಮಾಡಿಲ್ಲ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಯಾವ ದಿನಾಂಕದಂದು ಪರೀಕ್ಷೆಯನ್ನು ನಡೆಸ್ತಾರೆ ಅನ್ನೋದರ ಬಗ್ಗೆ ಇನ್ನೂ ಸರ್ಕಾರ ಕ್ರಮವನ್ನು ಕೈಗೊಂಡಿಲ್ಲ ಪರೀಕ್ಷೆಯನ್ನು ನಡೆಸೋದಾಗಿ ಹೇಳಿ ಮೀನಾಮೇಶವನ್ನ ಎಣಿಸ್ತಾ ಇರುವಂತಹ ಶಿಕ್ಷಣ ಸಚಿವರು ಯಾವಾಗ ಹಾಗಾದ್ರೆ ದಿನಾಂಕ ಯಾವಾಗ ಫಿಕ್ಸ್ ಆಗುತ್ತೆ ಮಕ್ಕಳು ಈಗಾಗಲೇ ಏನು ಕಾಯ್ತಾ ಇದ್ದಾರೆ ಈ ವರ್ಷದ ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆ ಮಾದರಿ ಬಹಿರಂಗ ಪಡಿಸೋದಾಗಿ ಇನ್ನು ಸಾಕಷ್ಟು ಗೊಂದಲಗಳು ಕೂಡ ಈಗ ಎದ್ದು ಕಾಣಿಸ್ತಾ ಇರುವಂತದ್ದು ಇನ್ನು ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸೋದಾಗಿ ಸಚಿವರು ದ್ವಂದ್ವ ಹೇಳಿಕೆಯನ್ನ ಕೊಟ್ಟಿದ್ರು ನಾವು ಈ ವರ್ಷ ಕೂಡ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ನಡೆಸ್ತೀವಿ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು ಇನ್ನೂ ನಿಗದಿ ಮಾಡಿಲ್ಲ ಎಸ್ಎಸ್ಎಲ್ಸಿ ಪರೀಕ್ಷೆಯ ದಿನಾಂಕವನ್ನ ಈಗಾಗಲೇ ಏನು ಮಕ್ಕಳು ಕೂಡ ಕಾಯ್ತಾ ಕುಳಿತಿದ್ದಾರೆ ಯಾವಾಗ ಪರೀಕ್ಷೆಯ ದಿನಾಂಕ ನಿಗದಿ ಆಗತ್ತೆ ಅಂತ ಮಕ್ಕಳು ಕೂಡ ಏನು ಪರೀಕ್ಷೆಯನ್ನ ಬರೆಯೋದಕ್ಕೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಶಿಕ್ಷಣ ಸಚಿವರು ಇದೀಗ ಮೀನಾಮೇಶವನ್ನ ಎಣಿಸ್ತಾ ಇದ್ದಾರೆ ಯಾಕೆ ಈ ಹಿಂದೆ ತೀರ್ಮಾನವನ್ನ ಕೈಗೊಂಡಂತಹ ಸಂದರ್ಭದಲ್ಲಿ ಯಾಕೆ ಇವರು ಯೋಚನೆ ಮಾಡಿಲ್ಲ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಈಗಾಗಲೇ ತಯಾರಿಯನ್ನ ನಡೆಸಿಕೊಂಡಿದ್ದಾರೆ ಜುಲೈ 2021 ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಾಕಷ್ಟು ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದ್ದೇವೆ ಪರೀಕ್ಷೆ ನಡೆದೇ ನಡೆಯುತ್ತೆ ಅಂತ ಈಗಾಗಲೇ ಏನು ಹೇಳಿಕೆಯನ್ನ ಕೊಟ್ಟಿದ್ರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಮಂಡಳಿಯ ವೆಬ್ಸೈಟ್ ನಲ್ಲಿ ಪ್ರಕಟಿಸ್ತೀವಿ ಅಂತ ಕೂಡ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು ಆದ್ರೆ ಎಲ್ಲೋ ಒಂದ್ ಕಡೆ ಸಿದ್ಧತೆಗಳನ್ನ ಮಾಡ್ಕೊಳ್ಳುವಲ್ಲಿ ಶಿಕ್ಷಣ ಇಲಾಖೆ ಎಡವಟ್ಟನ್ನ ಮಾಡಿದ್ಯಾ ಇಂದಿನಿಂದ ಶೈಕ್ಷಣಿಕ ವರ್ಷ ಆರಂಭವಾಗುತ್ತೆ ಹಾಗಾದ್ರೆ ಇನ್ನು ಯಾವಾಗ ಇವರು ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ ಇಂದಿನಿಂದ ಶಾಲೆಗಳಲ್ಲಿ ದಾಖಲಾತಿ ಪ್ರಕ್ರಿಯೆ ಕೂಡ ಈಗಾಗಲೇ ಏನು ಆರಂಭವಾಗಿದೆ ಇಂದಿನಿಂದ ಶಾಲೆಗಳಲ್ಲಿ ದಾಖಲಾತಿ ಪ್ರಕ್ರಿಯೆ ಕೂಡ ಶುರುವಾಗುತ್ತೆ ಇನ್ನು ಯಾವಾಗ ಇವರು ಹಾಗಾದ್ರೆ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ನಡೆಸ್ತಾರೆ ಜುಲೈ 1 ತರಗತಿಗಳು ಕೂಡ ಈಗಾಗಲೇ ಏನು ಪ್ರಾರಂಭವಾಗಿದೆ ಈಗಾಗಲೇ 9 ತರಗತಿಯ ವಿದ್ಯಾರ್ಥಿಗಳು ಪಾಸ್ ಆಗಿ 10 ತರಗತಿಯಲ್ಲಿ ಹಾಜರಾತಿಯನ್ನು ಪಡ್ಕೊಳ್ತಾ ಇದ್ದಾರೆ ಆದರೂ ಎಸ್ಎಸ್ಎಲ್ಸಿ ಪರೀಕ್ಷೆ ಬಗ್ಗೆ ಶಿಕ್ಷಣ ಸಚಿವರು ಮಾತನಾಡ್ತಾ ಇಲ್ಲ ಯಾಕೆ ಈ ರೀತಿಯಾಗಿ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು ಪರೀಕ್ಷೆ ಯಾವಾಗ ಅಂತ ಇನ್ನು ಶಿಕ್ಷಣ ಸಚಿವರು ಸ್ಪಷ್ಟೀಕರಣವನ್ನ ಕೊಟ್ಟಿಲ್ಲ ಇನ್ನು ಯಾವಾಗ ವಿದ್ಯಾರ್ಥಿಗಳು ಹಾಗಾದ್ರೆ ಪರೀಕ್ಷೆಗೆ ರೆಡಿ ಆಗಬೇಕು ಅನ್ನೋ ಪ್ರಶ್ನೆ ಈಗ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಡುವಂಥದ್ದು ಯಾಕೆಂದ್ರೆ 9 ತರಗತಿ ಪರೀಕ್ಷೆಯನ್ನ ಮುಗಿಸಿ ಆಗಲೇ 10 ತರಗತಿಗೆ 9 ತರಗತಿ ವಿದ್ಯಾರ್ಥಿಗಳು 10 ತರಗತಿಗೆ ಈಗಾಗಲೇ ಏನೋ ಹಾಜರಾತಿ ಶುರುವಾಗಿದೆ ಅವ್ರಿಗೂ ಕೂಡ ಈಗಾಗಲೇ ಏನೋ ಶಾಲೆಗಳು ಓಪನ್ ಆಗಿರುವಂಥದ್ದು ಆನ್ಲೈನ್ನಲ್ಲಿ ಶಿಕ್ಷಣ ಈಗಾಗಲೇ ಸ್ಟಾರ್ಟ್ ಆಗಿದೆ ಆದರೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಇನ್ನ ಪರೀಕ್ಷೆ ಭಾಗ್ಯ ಸಿಕ್ಕಿಲ್ಲ ಶಿಕ್ಷಣ ಸಚಿವರು ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ರು ಪರೀಕ್ಷೆಯನ್ನ ನಾವು ನಡೆಸ್ತೀವಿ ಹಾಗಾಗಿ ಯಾರನ್ನು ಕೂಡ ಸುಖ ಸುಮ್ಮನೆ ಪಾಸ್ ಮಾಡೋದಿಲ್ಲ ಪರೀಕ್ಷೆಯನ್ನ ನಡೆಸ್ತೀವಿ ಪರೀಕ್ಷೆಯ ನಂತರ ಏನು ರಿಸಲ್ಟ್ನ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಇನ್ನೂ ಕೂಡ ಶಿಕ್ಷಣ ಸಚಿವರು ತೀರ್ಮಾನವನ್ನು ಕೈಗೊಂಡಿಲ್ಲ ಯಾವಾಗ ಹಾಗಾದರೆ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ನಡೆಸೋದು ಯಾವಾಗ ಯಾವತ್ತು ದಿನಾಂಕವನ್ನು ಫಿಕ್ಸ್ ಮಾಡ್ತಾರೆ ಈಗಾಗಲೇ ಏನು ಶಾಲೆಗಳು ಓಪನ್ ಆಗಿದೆ ಎಸ್ಎಸ್ಎಲ್ಸಿ ಪರೀಕ್ಷೆ ಕೂಡ ಈಗಾಗಲೇ ಮಕ್ಕಳು ಕೂಡ ಬರ್ತಿಲ್ಲ ಸಾಕಷ್ಟು ಮಕ್ಕಳು ಕೂಡ ಈಗಾಗಲೇ ಗೊಂದಲದಲ್ಲಿದ್ದಾರೆ ಯಾವಾಗ ನಮಗೆ ಪರೀಕ್ಷೆ ನಿಗದಿ ಆಗುತ್ತೆ ದಿನಾಂಕ ನಿಗದಿ ಯಾವಾಗ ಆಗುತ್ತೆ ನಾವು ಕೂಡ ಈಗಾಗಲೇ ಸಾಕಷ್ಟು ಓದ್ಕೊಂಡಿದ್ದೀವಿ ವ್ಯರ್ಥ ಆಗಬಾರ್ದು ಇದು ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಪೇರೆಂಟ್ಸ್ಗಳು ಕೂಡ ಸಾಕಷ್ಟು ಟೆನ್ಷನ್ನಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಆದರೂ ಕೂಡ ನಮ್ಮ ಶಿಕ್ಷಣ ಸಚಿವರು ಹಿಂದೆಟ್ಟನ್ನು ಹಾಕ್ತಾ ಇದ್ದಾರೆ ಹಾಗಾದರೆ ಯಾವ ಕಾರಣಕ್ಕಾಗಿ ಅವರು ದಿನಾಂಕವನ್ನು ನಿಗದಿ ಮಾಡಿಲ್ಲ ಅನ್ನೋ ಒಂದು ಪ್ರಶ್ನೆ ಇದೀಗ ಕಾಡ್ತಾ ಇರುವಂಥದ್ದು ಯಾಕೆಂದರೆ ಶಾಲೆಗೆ ಹೋಗುವಂತಹ ಮಕ್ಕಳೇ ಕೂಡ ಶಾಲೆಗಳು ನಡೆಸಿದಂತಹ ಸಂದರ್ಭದಲ್ಲೇ ಕೂಡ ಎಷ್ಟೋ ಜನ ಮಕ್ಕಳು ಫೇಲ್ ಆಗಿರೋದನ್ನು ನಾವು ಗಮನಿಸ್ತಿದ್ದೇವೆ ಅಂತಲೇ ಹೇಳ್ಬೋದು ಶಾಲೆ
ಶಾಲೆಗೆ ಹೋಗಿ ಕೂಡ ಎಷ್ಟೋ ಮಕ್ಕಳು ಫೇಲ್ ಆಗಿದ್ದಾರೆ ಇವರು ಆನ್ಲೈನ್ ಮೂಲಕ ಶಾಲೆಗಳನ್ನು ನಡೆಸಿದ್ದಾರೆ ಇನ್ನು ಸಾಕಷ್ಟು ಗೊಂದಲದಲ್ಲೂ ಕೂಡ ಇರ್ತಾರೆ ಮಕ್ಕಳು ಅಂತ ಹೇಳಬಹುದು ಪ್ರಶ್ನೆ ಪತ್ರಿಕೆ ಮಾದರಿ ಕೂಡ ಇವರು ಬದಲಾಗಿರುವಂತ ಬದಲಾವಣೆಯನ್ನು ಮಾಡಿದ್ದಾರೆ ಸೋ ಇನ್ನು ಮಕ್ಕಳು ಕೂಡ ಈಗಾಗಲೇ ಸಾಕಷ್ಟು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಶಿಕ್ಷಣ ಸಚಿವರು ಏನು ಮಾಡ್ತಾ ಇದ್ದಾರೆ ಎಸ್ ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲೇಶ್ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಎಸ್ ಮಲ್ಲೇಶ್ ಶಿಕ್ಷಣ ಸಚಿವರು ಎಲ್ಲೋ ಒಂದ ಕಡೆ ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ದಾರೆ ಎಸ್ಎಸ್ಎಲ್ಸಿ ಮಕ್ಕಳ ಜೊತೆ ಆಟವನ್ನ ಆಡ್ತಾ ಇದ್ದಾರೆ ಹಾಗಾದ್ರೆ ಅಂತ ಸಮ್ಯಾ ಖಂಡಿತವಾಗಿಯೂ ಈಗಾಗಲೇ ಕಳೆದ ತಿಂಗಳಷ್ಟೇ ಶಿಕ್ಷಣ ಸಚಿವರಾಗಿರುವಂತಹ ಸುರೇಶ್ ಕುಮಾರ್ ಅವರು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳ ಬಗ್ಗೆ ಗೊಂದಲ ಸೃಷ್ಟಿಯಾಗಿತ್ತು ಆ ಬಗ್ಗೆ ಮಾತನಾಡಿದಂತ ಅವರು ಪಿಯುಸಿ ಪರೀಕ್ಷೆಯನ್ನ ರದ್ದು ಮಾಡಲಾಗಿತ್ತು ಮತ್ತು ಆದರೆ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ರದ್ದು ಮಾಡಲಿಕ್ಕಾಗಲಿಲ್ಲ ಅದನ್ನ ಪರೀಕ್ಷೆ ಮಾಡಲೇಬೇಕು ಈಗಾಗಲೇ ಇರುವಂತಹ ಆರು ಸಬ್ಜೆಕ್ಟ್ ಗಳನ್ನ ವಿಷಯವಾರು ಸಬ್ಜೆಕ್ಟ್ ಗಳನ್ನ ಎರಡು ಪತ್ರಿಕೆಗಳಾಗಿ ಪ್ರಶ್ನೆ ಪತ್ರಿಕೆಗಳಾಗಿ ವಿಂಗಡಿಸಿ ಅದನ್ನ ಪ್ರಶ್ನೆ ಮಾಡ್ತೀವಿ ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರುತ್ತೆ ಅದನ್ನ ಆ ಪರೀಕ್ಷೆಯನ್ನ ಎಲ್ಲಾ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ತೆಗೆದುಕೊಳ್ಳಬೇಕು ಅನ್ನುವಂತ ವಿಷಯವನ್ನ ತಿಳಿಸಿದ್ರು ಮತ್ತು ಎಲ್ಲಾ ಪ್ರಶ್ನೆಗಳು ನೇರವಾಗಿರುತ್ತೆ ಪ್ರಶ್ನೆ ಪತ್ರಿಕೆಗಳನ್ನ ತಮ್ಮ ವೆಬ್ಸೈಟ್ ಅಲ್ಲಿ ಹಾಕ್ತೇವೆ ಅದನ್ನ ಡೌನ್ಲೋಡ್ ಮಾಡಿಕೊಂಡು ವಿದ್ಯಾರ್ಥಿಗಳು ಅದಕ್ಕೆ ಪ್ರಿಪೇರ್ ಆಗಬಹುದು ಆ ಮಾದರಿಯಲ್ಲೇ ಮತ್ತೆ ಪ್ರಶ್ನೆ ಪತ್ರಿಕೆ ಬರುತ್ತೆ ಆ ಪ್ರಶ್ನೆ ಅದರಂತೆ ಅವರು ಮಾರ್ಕ್ಸ್ ಗಳನ್ನ ಸ್ಕೋರ್ ಮಾಡಬಹುದು ಅಂತ ಹೇಳಿದ್ರು ಈಗಾಗಲೇ ಕೂಡ ವೆಬ್ಸೈಟ್ ನಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳು ಬಂದಿದೆ ನೇರವಾಗಿ ಪ್ರಶ್ನೆಗಳಿದೆ ಆದರೆ ಪ್ರಶ್ನೆ ಪತ್ರಿಕೆಗಳು ವೆಬ್ಸೈಟ್ ನಿಂದ ಬಂದರೂ ಕೂಡ ಯಾವತ್ತು ಪರೀಕ್ಷೆ ಅನ್ನೋದು ಕೂಡ ಇನ್ನ ಫೈನಲ್ ಆಗಿಲ್ಲ ಇದರಿಂದ ಹಲವು ವಿದ್ಯಾರ್ಥಿಗಳು ಗೊಂದಲಕ್ಕೆ ಸೃಷ್ಟಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿಯವರೆಗೂ ಕೂಡ ಶಿಕ್ಷಣ ಸಚಿವರಾಗಿರುವಂತಹ ಸುರೇಶ್ ಕುಮಾರ್ ಅವರು ಅಧಿಕೃತವಾಗಿ ಯಾವಾಗ ಪರೀಕ್ಷೆ ಮಾಡ್ತಾರೆ ಅಂತ ಇನ್ನೂ ಕೂಡ ಹೇಳಿಲ್ಲ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಮೂಲಗಳ ಪ್ರಕಾರ ಜೂನ್ 25ರಿಂದ ಜುಲೈ 2ನೇ ವಾರದೊಳಗಡೆ ಪರೀಕ್ಷೆ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಿದ್ರು ಇನ್ನು ಒಂದು ಕಡೆ ಕರ್ನಾಟಕದಲ್ಲಿ ಕೊರೋನಾ ಇಳಿಮುಖ ಕಂಡಿದೆ ಆದ್ರೂ ಕೂಡ ಸರ್ಕಾರದಿಂದ ಇಲ್ಲಿವರೆಗೂ ಕೂಡ ಯಾವುದೇ ಮಾಹಿತಿಗಳು ಬಂದಿಲ್ಲ ಇದರಿಂದ ಅನೇಕ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದಲ್ಲಿ ಗೊಂದಲ ಮತ್ತು ಆತಂಕಕ್ಕೆ ಈಡಾಗಿದ್ದಾರೆ ಅಂತ ಹೇಳ್ಬೋದು ರಮ್ಯಾ ಇನ್ನೊಂದು ಕಡೆ ಇಂದಿನಿಂದ ದಾಖಲಾತಿ ಪ್ರಕ್ರಿಯೆ ಕೂಡ ಶುರುವಾಗಿದೆ ಆದ್ರೂ ಕೂಡ ಶಿಕ್ಷಣ ಸಚಿವರು ಯಾವುದೇ ರೀತಿಯಾದಂತಹ ತೀರ್ಮಾನವನ್ನ ಕೈಗೊಂಡಿಲ್ಲ ಮಕ್ಕಳು ಕೂಡ ಗೊಂದಲದಲ್ಲಿದ್ದಾರೆ ಇನ್ನು ಇನ್ನು ಪೇರೆಂಟ್ಸ್ಗಳು ಕೂಡ ಸಾಕಷ್ಟು ಗೊಂದಲದಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಯಾಕೆಂದ್ರೆ ಸಾಮಾನ್ಯವಾಗಿ ಸ್ಕೂಲ್ಗೆ ಹೋಗಿ ಕಲಿಕೆ ಕಲಿತವರು ಮಕ್ಕಳೇ ಕೂಡ ಎಕ್ಸಾಮ್ ಬರೆದ್ರೂ ಕೂಡ ಫೇಲ್ ಆಗುವಂತಹ ಮಕ್ಕಳನ್ನ ನಾವು ಗಮನಿಸಿದ್ದೇವೆ ಈಗ ಶಾಲೆಗಳೇ ಕೂಡ ಓಪನ್ ಆಗಿಲ್ಲ ಶಾಲೆಗಳಲ್ಲಿ ಕೂತು ಪಾಠವನ್ನ ಕೂಡ ಕಲ್ತಿಲ್ಲ ಮಕ್ಕಳು ಎಲ್ಲೋ ಒಂದ್ ಕಡೆ ಶಿಕ್ಷಣ ಸಚಿವರು ಹೇಳಿರ್ಬೋದು ಯಾರನ್ನು ನಾವು ಫೇಲ್ ಮಾಡೋದಿಲ್ಲ ಅಂತ ಆದ್ರೂ ಕೂಡ ರ್ಯಾಂಕ್ ಪಡ್ಕೊಳ್ಳುವಂತಹ ಸ್ಟೂಡೆಂಟ್ಗಳು ಗೊಂದಲದಲ್ಲಿದ್ದಾರೆ ಅಂತ ಹೇಳ್ಬೋದು ಇದ್ರ ಬಗ್ಗೆ ಹೇಳೋದಾದ್ರೆ ಖಂಡಿತವಾಗಿ ರಮ್ಯಾ ಯಾಕಂದ್ರೆ ಒಂದು ಕಡೆ ಈ ಕೊರೋನಾದಂತಹ ಸಂಕಷ್ಟದ ಸಮಸ್ಯೆ ಪರಿಸ್ಥಿತಿಯಲ್ಲಿ ದೊಡ್ಡ ಮಟ್ಟಿಗೆ ಹೊಡೆತ ಬಿದ್ದಂತಹ ವಿಷಯ ಕ್ಷೇತ್ರವಾಗಿದೆ ಅದು ಶಿಕ್ಷಣ ಇಲಾಖೆ ಯಾಕಂದ್ರೆ ಕಳೆದ 1.5 ವರ್ಷದಿಂದ ಅನೇಕ ಮಕ್ಕಳು ಶಾಲೆಯನ್ನ ತೊರೆದಿದ್ದಾರೆ ಕೇವಲ ಆನ್ಲೈನ್ ಕ್ಲಾಸ್ ಗಳಲ್ಲೇ ತಮ್ಮ ಶಿಕ್ಷಣವನ್ನ ಪಡ್ಕೊಂಡಿದ್ದಾರೆ ಇನ್ನೂ ಎಷ್ಟೋ ಮಕ್ಕಳಿಗೆ ತಮ್ಮ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ 1ರಿಂದ 9ನೇ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇಲ್ಲದೆ ಪಾಸ್ ಆಗಿರುವಂತಹ ಶಾಲೆಗಳಲ್ಲಿದೆ ಸೊ ಆದ್ರಿಂದ ಎಲ್ಲೋ ಒಂದ್ ಕಡೆ ಎಸ್ಎಲ್ಸಿ ಪರೀಕ್ಷೆ ಒಂದು ದೊಡ್ಡ ಮಟ್ಟದಲ್ಲಿ ಗೊಂದಲವಾಗಿತ್ತು ಅದಕ್ಕೆ ಸುರೇಶ್ ಕುಮಾರ್ ಅವರು ತೆರೆ ಎಳೆದ್ರು ನಾವು ಸರಳವಾಗಿ ಪರೀಕ್ಷೆ ಮಾಡ್ತೇವೆ ಆ ಪರೀಕ್ಷೆಯಲ್ಲಿ ಯಾರು ಬೇಕಾದ್ರೂ ಉತ್ತೀರ್ಣರಾಗಬಹುದು ಮತ್ತು ಯಾರನ್ನು ಕೂಡ ನಾವು ಫೇಲ್ ಮಾಡೋದಿಲ್ಲ ಆದ್ದರಿಂದ ಈ ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಸುಲಭವಾಗಿ ಬಿಡಿಸಬಹುದು ಅನ್ನೋಂಥದ್ದ ಹೇಳಿದ್ರು ಆದ್ರೆ ಇಲ್ಲಿವರೆಗೂ ಕೂಡ ಅವರ ಆಯ್ಕೆಗಳು ಗೊಂದಲವಾಗಿದೆ ಯಾಕಂದ್ರೆ ಇನ್ನೊಂದು ಕಡೆ ಹೇಳಬೇಕು ಅಂದ್ರೆ ಈಗಾಗಲೇ ಕೂಡ ಇಂದಿನಿಂದ ಅಕಾಡೆಮಿಕ್ಸ್ ಶುರುವಾಗ್ತಾ ಇದೆ ಆದ್ರೆ ಇಲ್ಲಿ ಜುಲೈ ಮೊದಲ ವಾರದಿಂದ ಶಾಲೆಗಳು ಆರಂಭವಾಗುತ್ತೆ ಇವಾಗ ಯಾವ ಯಾವ ಜಿಲ್ಲೆಗಳಲ್ಲಿ ಅನ್ಲಾಕ್ ಆಗಿದೆಯೋ ಆ ಎಲ್ಲಾ ಶಿಕ್ಷಕರು ಶಾಲೆಗೆ ಬಂದು ಕೆಲಸ ಮಾಡಬೇಕು ಅಂತ ಶಿಕ್ಷಣ ಇಲಾಖೆಯ ಆಯುಕ್ತರಾಗಿದ್ದ ಅನ್ಮುಖ್ ಕುಮಾರ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ ಮತ್ತು ಒಂದು ಸುತ್ತೋಲೆಯನ್ನ ಹೊರಡಿಸಿದ್ದಾರೆ ಅದರಂತೆ ಎಲ್ಲಾ ಶಾಲಾ ಶಿಕ್ಷಕರು ಮತ್ತು ಶಾಲಾ ಮಂಡಳಿಯವರು ತಮ್ಮ ತಮ್ಮ ಶಾಲೆಯಲ್ಲಿ ಮಕ್ಕಳನ್ನ ಸೇರಿಸಿಕೊಳ್ಳೋದಾಗಿರ್ಬೋದು ಅಡ್ಮಿಷನ್ಸ್ ಗಳು ಆರಂಭವಾಗಿದೆ ಆದ್ರೆ ಇಲ್ಲಿ ಇನ್ನೊಂದು ಕಡೆ ಎಸ್ಎಸ್ಎಲ್ಸಿ ಪರೀಕ್ಷೆ ಬಗ್ಗೆ ಗೊಂದಲ ಸೃಷ್ಟಿಯಾಗಿದೆ ಇನ್ನೊಂದು ಕಡೆ ನೋಡ್ತಾ ಇದ್ರೆ ಈಗಾಗಲೇ ಪೋಷಕರು ಸರ್ಕಾರಕ್ಕಾಗಿರ್ಬೋದು ಅದರಲ್ಲೂ ಕೂಡ ಸಿಎಂ ಯಡಿಯೂರಪ್ಪನವರಿಗೆ ನೇರವಾಗಿ ಮನವಿಯನ್ನ ಮಾಡಿದ್ದಾರೆ ಈಗ ಅಕಾಡೆಮಿಕ್ ಶುರುವಾಗಿದೆ ಈ ವರ್ಷದ ಫೀಸ್ ಕಟ್ಟೋದಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಗೊಂದಲ ಶಿಕ್ಷಣ ಇಲಾಖೆಯಲ್ಲಿ ಸೃಷ್ಟಿಯಾಗಿದೆ ರಮ್ಯಾ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಲ್ಲೇಶ್